ಮಕ್ಕಳಿ ಎಲ್ಲವನ್ನೂ ಓದಿ ಧರ್ಮ ಎಂದರೇನು ಇನ್ ಇಟ್ ಟ್ರೂ ಸೆನ್ಸ್, ನಿಜವಾದ ಅರ್ಥದಲ್ಲಿ ಧರ್ಮ ಎಂದರೇನು, ರಾಷ್ಟ್ರ ಎಂದರೇನು, ರಾಷ್ಟ್ರ ಪ್ರೇಮ ಎಂದರೇನು, ವ್ಯಕ್ತಿತ್ವ ಎಂದರೇನು ತಿಳ್ಕೊಳ್ಳಿ. ನಾನು ಇವತ್ತಿನವರೆಗೂ ಕಲಿತಾ ಇದ್ದೀನಿ, ನಿಮ್ಗೆ ಗೊತ್ತಿರಲಿ. ಬಹಳಷ್ಟು ತಪ್ಪು ಕಲ್ಪನೆಗಳು ಇವತ್ತು ಜಗತ್ತನ್ನು ಆಳ್ತಾ ಇದೆ. ಈ ಜಗತ್ತಿನ ಅತಿ ದುರಂತ ಏನಂತಂದ್ರೆ, ದೇರ್ ಆರ್ ಸೋ ಮೆನಿ ರಾಂಗ್ ನೋಷನ್ಸ್, ಮೂಢನಂಬಿಕೆ, ಕಂದಾಚಾರ, ತಪ್ಪು ಕಲ್ಪನೆ, ಮೂಗಿನ ನೇರಕ್ಕೆ ಕೊಟ್ಟ ಅರ್ಥ ವ್ಯಾಖ್ಯಾನಗಳು ಎಲ್ಲರನ್ನೂ ಆಕರ್ಷಿಸ್ತಾ ಇದೆ. ದಟ್ ಈಸ್ ವೆರಿ ಡೇಂಜರಸ್, ದಟ್ ಈಸ್ ವೆರಿ ಡೇಂಜರಸ್. ಧರ್ಮ ಎನ್ನುವುದು, ಪರಂಪರೆ ಎನ್ನುವುದು, ಸಂಸ್ಕೃತಿ ಎನ್ನುವುದು ಯಾವುದೋ ನೆಲ, ಭೂಮಿ, ಆಶ್ರಯ, ಅಲ್ಲಿಯ ಪ್ರಾಕೃತಿಕ ಲಕ್ಷಣ, ನಿಸರ್ಗದತ್ತವಾಗಿ ನ್ಯಾಚುರಲ್ ಆಗಿ ಬೆಳೆದಿರತಕ್ಕಂಥದ್ದು. ಸಿಂಧೂ ನಾಗರಿಕತೆ ಇಲ್ಲಿ ಬೆಳೆಯಿತು, ಇದಕ್ಕನುಗುಣವಾಗಿ ಒಂದು ನಾಗರಿಕತೆ ಬೆಳೆಯಿತು. ಮೆಸೊಪಟೋಮಿಯಾಕ್ಕನುಗುಣವಾಗಿ ಅಲ್ಲೊಂದು ನಾಗರಿಕತೆ ಬೆಳೆಯಿತು. ಈಜಿಪ್ಟ್ ರಾಷ್ಟ್ರಕ್ಕನುಗುಣವಾಗಿ ಅಲ್ಲೊಂದು ನಾಗರಿಕತೆ ಬೆಳೆಯಿತು, ಭಾಷೆ ಬೆಳೆಯಿತು, ಅಲ್ಲೊಬ್ಬ ಸಂತ ಹುಟ್ಟಿಕೊಂಡ. ಯಾವ ಸಂತನೂ ಯಾವ ಧರ್ಮನೂ ಕೂಡ ಹಿಂಸೆಯನ್ನ ಪ್ರಚೋದಿಸಲಿಲ್ಲ. ರಿಮೆಂಬರ್, ಆಲ್ ಫೆನೆಟಿಕ್ಸ್ ಆರ್ ಒನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜಿಯನ್. ಆಲ್ ಸೇಂಟ್ಸ್ ಆರ್ ಒನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜಿಯನ್ ಅಂಡ್ ಏರಿಯಾ. ಅದು ನನ್ನ ಅರ್ಥ. ರಾಮಕೃಷ್ಣ ಆಶ್ರಮ ನನಗೆ ಕೊಟ್ಟಿರತಕ್ಕಂಥ ಜ್ಞಾನ ಕಲ್ಪನೆ ಎಲ್ಲವನ್ನೂ ತಿಳಿದುಕೊಳ್ಳಿ. ರೈಟ್ ವಿಂಗ್ ಅಂತ ಒಂದಿದೆ, ಲೆಫ್ಟ್ ವಿಂಗ್ ಅಂತ ಒಂದಿದೆ, ಸೆಂಟರ್ ಅಂತ ಒಂದಿದೆ, ಏನೇನೋ ಸಿಕ್ಕಾಪಟ್ಟಿದೆ. ಎಲ್ಲವನ್ನೂ ಓದಿಕೊಳ್ಳಿ. ಬಿ ಎ ಓಪನ್ ಮೈಂಡ್. ಆನೋ ಭದ್ರತಃ ಕೃತವೋ ಎಂತು ವಿಶ್ವತಃ, ಋಗ್ವೇದದ ವಾಕ್ಯ. ವಸುದೈವ ಕುಟುಂಬಕಂ, ಇಡೀ ಜಗತ್ತನ್ನೇ ಒಂದು ಕುಟುಂಬವೆಂದು ನೋಡು ಅಂತ ನಮ್ಮ ಪರಂಪರೆ ಹೇಳಿದೆ. ಸರಿಯಾಗಿ ತಿಳಿದುಕೊಳ್ಳಿ, ಯಾವುದಕ್ಕೂ ಜೋತು ಬೀಳಬೇಡಿ. ಒಂದು ವೇಳೆ ಒಂದು ತತ್ವ ಅಂಶವನ್ನು ನಂಬಿದ್ದೇ ಆದಲ್ಲಿ ಪಕ್ಕ ಇರಿ, ಸೇಕ್ ಆಗಬೇಡಿ. ಯಾರೋ ಬಂದು ಸೇಕ್ ಮಾಡಿಸ್ತಾರೆ ಅಂತೇಳಿ ವಿದ್ಯಾರ್ಥಿಗಳಿಗೆ ರಿಮೆಂಬರ್, ಬಿಕಾಸ್ ಅದು ನಾಳೆ ಒಂದು ದಿವಸ ನಿಮ್ಮನ್ನು ಆಳುತ್ತೆ. ದಯವಿಟ್ಟು ಹಾಗಾಗಲಿಕ್ಕೆ ಅವಕಾಶ ಕೊಡಬೇಡಿ. ಅದೆಲ್ಲಕ್ಕೂ ಅರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳಿ. ಬಿ ಫೇರ್, ಟ್ರಾನ್ಸ್ಪರೆಂಟ್. ಬದುಕಿನಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ನಮ್ಮ ಬದುಕು ಹೆಂಗಿರ್ಬೇಕಪ್ಪ ಅಂತಂದ್ರೆ, ಕಲಾಮ್ರಂತೆ ಆಗದೆ ಹೋದರೂ ಕೂಡ ಅವರ ಹಾದಿಯಲ್ಲಿ ನಡೆದನಪ್ಪ ಅವರ ಅನುಯಾಯಿ, ಭಗತ್ತನ ಅನುಯಾಯಿ, ಆಜಾದನ ಅನುಯಾಯಿ, ರಾಷ್ಟ್ರ ಪ್ರೇಮಿ, ದೇಶ ಪ್ರೇಮಿ. ರಿಲಿಜನ್ ಈಸ್ ಅ ವೇ ಆಫ್ ಲೈಫ್, ಬದುಕಿನ ಒಂದು ಹಾದಿ ಅದು ಅಷ್ಟೇ.